ಸೂರ್ಯ, ನಿನ್ನ ಸಹಾಯ ಸಹಕಾರಕ್ಕೆ ನಾನು ಎಂತೆಂದು ಚಿರಋಣಿಯಾಗಿರುತ್ತೇನೆ. ಇದೆಂತ ಮಾತನಾಡುವೆ ಗೆಳೆಯ, ನೀನೇನೇ ಹೇಳುವುದಿದ್ದರೆ ಸ್ನೇಹಿತರ ನಡುವೆ ಈ ಋಣದ ಮಾತೇಕೆ? ನೀನೇನೇ ಹೇಳುವುದಿದ್ದರೆ ಈ ಪಲ್ಲವಿಗೆ ಹೇಳು. ನಿನ್ನ ಬಿಡುಗಡೆಗೆ ಇವಳ ದೈವಭಕ್ತಿ ಮತ್ತು ಹಣದ ಸಹಕಾರವೇ ಕಾರಣ. ಥ್ಯಾಂಕ್ಸ್ ಪಲ್ಲವಿ, ಥ್ಯಾಂಕ್ಸ್. ಸೂರ್ಯ, ನನ್ನ ಮನೆತನವನ್ನು ಈ ಪರಿಸ್ಥಿತಿಗೆ ತಂದ ಹರಾಮ್ಕೋರರನ್ನು ಹಿಡಿದು ತಂದು ನಮ್ಮ ತೆಂಗಿನ ತೋಟದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ನಾ ಮೆಟ್ಟುವ ಮೆಟ್ಟಿನ ಸರ ಮಾಡಿ ನಮ್ಮೂರಾಗಸಿ ಬಾಗಿಲಿಗೆ ಹಾಕುವವರೆಗೂ ನನಗೆ ಸಮಾಧಾನವಿಲ್ಲ. ಸೂರ್ಯ, ಸಮಾಧಾನವಿಲ್ಲ. ಆ ಘಾತುಕ ತನ್ನ ತಾಯಿಯ ಗರ್ಭದಲ್ಲಡಗಿದ್ದರು, ಆ ಗರ್ಭವನ್ನು ಸೀಳೆ ಅವನನ್ನು ಹೊರಗೆಳೆದು ತುಂಡು ತುಂಡಾಗಿ ಕತ್ತರಿಸುವವರೆಗೂ ಈ ಸೂರ್ಯ ಹುಲಿಯನ ಜೋಡಿ ಸುಮ್ಮನೆ ಬಿಡುವುದಿಲ್ಲ. ಹುಲಿಯ ಸೂರ್ಯ, ನಾನು ಅವರನ್ನು ಹುಡುಕುತ್ತಿದ್ದೇನೆ. ನೀನು ಪಲ್ಲವೆಯನ್ನು ಕಳಿಸಿ ಬಾ, ಅವರು ಎಲ್ಲಿದ್ದಾರೆ ನಾನು ನೋಡುತ್ತೇನೆ. ಆಯ್ತು ಗೆಳೆಯ, ಹೋಗಿ ಬಾ. ಪಲ್ಲವಿ, ನಿನಗೆ ಎಷ್ಟು ಬಾರಿ ಹೇಳಬೇಕೆ ನನ್ನ ಗೆಳೆತನವನ್ನು ಬಿಟ್ಟು ಬಿಡುವಂತ? ನಿನಗೆ ಹುಲಿಯ ಮರೆತು ಬಿಡುವಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯ ನೋಡು. ಅದು ಹೇಗೆ ಮರೆಯಲು ಸಾಧ್ಯ? ಚಿಕ್ಕಂದಿನಿಂದ ನಿನ್ನ ಜೊತೆ ಬೆಳೆದಿದ್ದೇನೆ ಅಂದಮೇಲೆ ನಾನು ಹೇಗೆ ಮರಿಬೇಕು ನಿಮ್ಮನ್ನು ನೀವೇ ಹೇಳಿ ನೋಡೋಣ. ಮರೆಯಲು ಹೇಗೆ ಸಾಧ್ಯ? ಪಲ್ಲವಿ, ಸ್ವತಂತ್ರ ಹೋರಾಟಗಾರರ ಮನೆತನದಲ್ಲಿ ಹುಟ್ಟಿದ ವೀರ ಪುರುಷನು ನಾನು. ನನ್ನ ತಂದೆ ತಾಯಿಯ ಹಾಗೆ ಈ ಸಮಾಜ ಮತ್ತು ರೈತರಿಗಾಗಿ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ. ನೋಡಿ, ನಮ್ಮಿಬ್ಬರ ಪ್ರೀತಿ ಇಂದು ನಿನ್ನೆಯದಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮೊಳಕೆ ಒಡೆದು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ನನ್ನ ರಕ್ತದ ಕಣಕಣದಲ್ಲೂ ನಿಮ್ಮ ಹೆಸರಿರುವಾಗ ಮರೆಯಲು ಅದು ಹೇಗೆ ಸಾಧ್ಯ? ನೋಡಿ, ನಾನು ಇದ್ದರೂ ನಿಮ್ಮ ಜೊತೆ, ಸತ್ತರೂ ಕೂಡ ನಾನು ನಿಮ್ಮ ಜೊತೆನೇ ಸಾಯುವೆ. ಸರಿ, ನಿನ್ನ ಇಷ್ಟದಂತೆ ಆಗಲಿ, ಹಾಗಾದರೆ ಹೋಗೋಣ. ಹೋಗುವ ಮುನ್ನ ಅವತ್ತು ಏನೋ ಒಂದು ನೆನಪಿನ ಕಾಣಿಕೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ಕೊಡೋದಿಲ್ವೇ? ಕೊಡುತ್ತೇನೆ ಪಲ್ಲವಿ, ಖಂಡಿತ ಕೊಡುತ್ತೇನೆ. ಒಂದೇ ಒಂದು ನಿಮಿಷ ಕಣ್ಣು ಮುಚ್ಚಿ ನಿಂದಿರುತ್ತೀಯ? ಹೌದೇ. ಬೇಡಿಕಲು ಕುರ ಶ್ರೀಮತಿಗೆ ಸುಂದರ, ಬೇಡಿಕಲು ಕುರ ಶ್ರೀಮತಿಗೆ ಸುಂದರ, ಪಲ್ಲವಿ, ವಜ್ರದ ಗೋಡೆ ಇರಲಿ, ಸಾವಿರ ಸೈನ್ಯವೇ ಬರಲಿ, ಬ್ರಹ್ಮಾಂಡವೇ ವೈರಿಯಾಗಿ ಕಾಡಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ಸಿಂಧೂರ ಹಚ್ಚುವೆ ಮನದಲ್ಲಿನ ಮನಸ್ಸಾಕ್ಷಿಯಾಗಿ ಭಾವನೆ ಎಂಬ ತಾಳೆದಾರವನ್ನು ಹೊಸೆದು ಪ್ರೀತಿ ಪ್ರೇಮ ಎಂಬ ಮಾಂಗಲ್ಯವನ್ನು ಕಾಣಿಕೆಯಾಗಿ ತಂದಿರುವನು. ಈ ಹಕ್ಕಿಗಳ ಚಿಲಿಪಿಲಿ ನಾದಮಯವೇ ಗಟ್ಟಿ ಮೇಳ, ಆಕಾಶವೇ ನಮಗೆ ಚಪ್ಪರ. ಈ ಕತೆ ಕೇಳುವ ಪ್ರೇಕ್ಷಕರೇ ನನ್ನ ಅಭಿಮಾನಿಗಳು, ನನ್ನ ಗುರು ಹಿರಿಯರು. ನನ್ನ ನಿನ್ನ ಪ್ರೀತಿಯ ಕಾಣಿಕೆಯೇ ಈ ಹಳ್ಳಿ ಹುಲಿಕೊತ್ತ ಬೆಳ್ಳಿ ಕಲುಂಗುರ. ಹಕ್ಕಿಗಳ ಈ ಪಿಸುಗಳು ನಾದದ ಇಂಚರವನ್ನು ಕೇಳ್ಬೇಕಂತ ಅದೆಷ್ಟು ದಿನದಿಂದ ಕಾಯ್ತಾ ಇದೆ ಗೊತ್ತಾ? ನಾನು ಹುಲಿಯ ದನ್ನಳಾದೆ, ಹುಳಿಯ ದನ್ನಳಾದೆ. ನೋಡಿ, ಪಿಸುಗುಡುವ ಈ ಜೇಂಕಾರದಲ್ಲಿ
ನಿಮ್ಮ ಮನಸ್ಸಿಗೆ ಏನೋ ಅನಿಸ್ತಾ ಇಲ್ವೇನೋ ಪಲ್ಲವಿ? ಮಧುವನ ಗಿತ್ತಿಯಂತೆ ಅಲಂಕೃತಗೊಂಡ ಪ್ರಕೃತಿಯ ಸೊಬಗೆಗೆ ಭಾಸ್ಕರನು ನಿಂತ್ರೆಯಿಂದ ಎದ್ದು ಬಂದಂತೆ ಕಾಣುತ್ತಿದೆ ಈಗಿನ ದೃಶ್ಯ. ಇಂಥ ಸುಂದರ ಮನೋಹರವಾದ ರಮಣೀಯ ಸಮಯದಲ್ಲಿ ನಿನ್ನ ಅಪೇಕ್ಷೆ ಏನೆಂದು ನನಗೆ ಅರ್ಥವಾಗುವುದಿಲ್ಲವೇ? ಅರ್ಥವಾದ ಮೇಲೆ ಮತ್ತೇಕೆ ತಡ ರಾಜ? ಈ ಹೂವಿಗೆ ದುಂಬಿಯಾಗಿ ನನ್ನೊಂದಿಗೆ ಹಾಡಬಾರದೇ ನನ್ನೊಡೆಯ. ಸರಗಳೇ ಗಮಕಗಳು ಚಂದ ಶ್ರೀಮ
ಕತೆಯೋ ಜೊತೆ ಇರಲು ಹಾಲು ಜೇನಿಗಿಂತ ಚೆನ್ನ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧುವೇ ನನ್ನಂತರಾಳದಲ್ಲಿ ಹಾಡಿನಲ್ಲಿ ವಾಹಂಸವೇ ಹುಲಿಯ ಈಗಲಾದ್ರೂ ಸಮಾಧಾನವಾಯ್ತು ಈ ನನ್ನ ದೊರೆಯ ಮನಸ್ಸಿಗೆ ನಡೀರಿ ಹೋಗೋಣ ಸ್ವಾಮಿಗಳ ಸತ್ತರೆ ಲಿಂಗೈಕ್ಯರಾಗುತ್ತಾರೆ ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ ಸಿನಿಮಾ ತಾರೆಯರು ಸತ್ತರೆ ಅಸಂಗತರಾಗುತ್ತಾರೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ ಆದರೆ ರಾಮೇ ನೀನು ರೈತರ ಕಣ್ಮಣೆ ರೈತರ ಬಂಧು ರೈತರ ಮುಖಂಡನೆಂದು ಮೆರೆಯುತ್ತಿರುವ ನೀನು ಸತ್ತರೆ ಅನಾಥ ಹೆಣವಾಗುತ್ತೀಯ ನಾನು ಮಾಡಿದ ಕೊಲೆ ಅಪರಾಧವನ್ನು ನಿನ್ನ ತಮ್ಮ ನಿನ್ನ ತಮ್ಮನ ಮೇಲೆ ಹೊರಲಿ ಹುಲಿಯ ನೀನಿಂದು ಜೈಲಿನಿಂದ ಹೊರಬಂದೆನೆಂದು ಸಟ್ಟಿನಿಂದ ಮೆರೆದರೆ ಹೊತ್ತು ನೋಡಿ ನಿನ್ನ ಕತ್ತು ಕತ್ತರಿಸಿ ನನ್ನನ್ನು ಜೈಲು ಕಂಬಿ ಎನಿಸುವಂತೆ ಮಾಡದಿದ್ದರೆ ಈ ವಜ್ರಕಾಂತನ ವೈಭವದ ದರ್ಬಾರ ನನ್ನ ದರ್ಬಾರದ ದಬ್ಬಾಳಿಕೆಯಲ್ಲಿ ಬೆಂದು ಬೆಂಡಾಗಿ ನನ್ನ ಕಾಲು ಕಸ ಮಾಡಿಕೊಳ್ಳದೆ ಹೋದರೆ ಮೇರೆ ನಾಮ್ ವಜ್ರಕಾಂತ್ ಇಸ್ ದುನಿಯಾ ಮೇ ಜೀನೆ ಕೆಲಿಯೆ ಧನ್ ಚಾಹಿ ಧನ್ ಕರ್ನೆ ಕೆಲಿಯೆ ಸಂದಾ ಚಾಹಿ ಇಸ್ ಕಲಿಯುಗ ಮೇ ಕರ್ತಾ ಹೂ ಸೋ ನಂಬರ್ ದಂದಾ ವಜ್ರಕಾಂತ್ ತಲವಾರ್ ಪರ ನಹಿ ಕರ್ತಾ ಮೌತ್ ಸೇ ನಹಿ ಡರ್ತಾ
ಕ್ರೋನಿಕಾ ದಿಲ್ ದಿಯಾ ತೋ ದಿಲ್ ಥಾ ದಿಲ್ ನಹೀ ದಿಯಾ ತೋ ಖತರ್ನಾಕ್ ವಿಲನ್ ವಾಜ್ಜಿಕಾಲ್ ಕೈ ಜೋಡಿಸಿ ಅಂದ ಮೇಲೆ ಈ ರಾಜ್ಯಕ್ಕೆ ನಾನೇ ರಾಜ ನೀನೇ ರಾಣಿ ವಜ್ರಕಾಂತ್ ನಿನ್ನ ಗಾಯಕವನ್ನು ನೋಡಿ ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕೆಂದು ಮಾತ್ರ ಬಯಸಿದ್ದೆ. ಆದ್ರೆ ಈಗ ಈ ನಿನ್ನ ದೇಹ ಈ ನಿನ್ನ ಧೈರ್ಯ ನೋಡಿ ನಿನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕೆಂದು ಬಯಸಿದ್ದೇನೆ. ಗಂಡಿನ ಸಾಧನೆ ಹಿಂದೆ ಹೆಣ್ಣಿನ ಕೈವಾಡ ಬಿದ್ದಂತೆ ಇನ್ನು ಮುಂದೆ ಆ ಸಪೋರ್ಟ್ ನಿನ್ನಿಂದ ಆದರೆ ಅಲಕ್ಸಾಂಡ್ರಾಗೆ ನಾಯ ಎನ್ನುವ ನಾಮರ್ಧರ ನರ ಕತ್ತರಿಸಿ ಅವರ ಹೆಣದ ರಾಶಿಯ ಮೇಲೆ ಶ್ರೀಮಂತಿಕೆ ಮಾಡಿಕೊಟ್ಟು. ಇದಕ್ಕೇನಾದ್ರೂ ನಿಮ್ಮ ತಂಗಿ ಎದುರಾದ್ರೆ ಡೋಂಟ್ ವರಿ ಚಿನ್ನ ಡೋಂಟ್ ವರಿ, ಅವಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನನ್ನ ಮಾತು ಮೀರಿ ನಡೆಯುತ್ತಿದ್ದ ಮೇಲೆ ಅವಳನ್ನು ಕೈ. ಓಕೆ ವಜ್ರಕಾಂತ್, ಯಾಕೋ ಕುಡಿದು ನನ್ನ ಮೈ ಮನೆಯೆಲ್ಲ ತುಂಬಾ ಭಾರವಾಗ್ಬಿಟ್ಟಿದೆ. ಬಾ ಬೇಗ ನನ್ನ ಬೇಗ ತಪ್ಪಿ ನನ್ನ ಮನೆ ತನಿಸು ಬಾರಾಜ. ನಿನ್ ಇಚ್ಛೆ ಅಂತೆ ಆಗಲಿ ರಾಜ. Thank you.
ಕಟಿ ಕಾಳಿದಾಸನಾಶಿ ಕಟಿ ಕಾಳಿದಾಸನಾಶಿ ನನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗ್ತೀನಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಆದಷ್ಟು ಬೇಗ ಬಂದ್ಬಿಡಿ. ಓಕೆ ರಾಣಿ, ಓಕೆ. ಯಾಕೆ ಏನಾಯ್ತು ಅವಿವೇಕಿ? ತಾಳ್ಮೆಯಿಂದ ಹೇಳು, ಇಲ್ಲವಾದರೆ ಹಲ್ಲು ಮುರಿಯಾಗಿ ಒದೆಯಬೇಕಾಗುತ್ತದೆ. ಏ ಹಳಕ, ನನ್ನ ಮಗನ ಮಂಗನ ಮಗನ ಸೋಮಾಸೋಳ ಮಗನ ಮತ್ತಾರ್ರಿ ರಾಮನ್ರಿ ಅಪ್ಪ ಲೇ ಒದ್ರ ಅಂತ ಕೇಳಿದ್ರಿ. ಬಾಣ ಮಾತು ಬಾಗಿರೋರ್ಗ ತಗೋದು ಯಾರು ಕೊಟ್ಟೆ ಬಿಟ್ರಿ ಅಪ್ಪ. ಏನು ನಿನ್ನ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದ ಮಗ? ಎಲ್ಲೋರ ಸೌಕರ ಇಲ್ಲೇ ಬರತೇನ್ರಿ, ನಾ ಚೂಸ್ ಬರತೇನ್ರಿ. ಇಲ್ಲೇ ಮಾಡಿ ಏನು ಅರಿಯದಂತ ಎಲ್ಲರಿಗಿವಲೇ ಬಡ್ಡಿಯ ಮಗನೇ. ಈ ಜೋರಿಗೆ ಎರಡು ಬೋರಿಸಿದರೆ ನೇರವಾಗಿ ನೀ ಇದ್ದಲ್ಲಿಗೆ ಬರುತ್ತಂತ ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇದೇನಿದು ಶ್ರೀರಾಮಚಂದ್ರನ್ ನಿಂತಿರುವ ರಾವಣನ ಜಮದಗ್ನಿ ಅವತಾರ ತಾಳಿ ಈ ವಜ್ರಕಾಂತನ ವಾಡೆ ಒಳಗೆ ಧಾವಿಸಿತ್ತು? ಈಗ ನಾನು ಶ್ರೀರಾಮಚಂದ್ರನಾಗಿ ಬಂದಿಲ್ಲ, ನಿನ್ನ ಬಾಲಿನ ಜಮದಗ್ನಿಯಾಗಿ ಬಂದಿದ್ದೇನೆ. ಮುಂದೆ ಬರಲಿದ್ದಾನೆ ನನ್ನ ತಮ್ಮ ಪುಂಡರ ಗಂಡ ವೀರ ಪರಶುರಾಮ, ನನ್ನ ತಮ್ಮ ಹುಲಿಯ ಪಾವ ಕುಲಿಸು ಕುಣಿಯ ನಾಯಿ ಹೆಸರು ಎತ್ತ ಬೇಡ ಈ ನನ್ನ ಅರಮನೆಯಲ್ಲಿ. ಯಾಕೆ ಹುಚ್ಚರಾಗಿ ವರ್ತಿಸುತ್ತಿರುವೆ? ನಿನ್ನ ಆಸ್ತಿ ಕೈ ಬಿಟ್ಟು ಹೋಗಿತ್ತೆಂಬ ಭ್ರಮೆಯ ಇಲ್ಲ, ನಿನ್ನ ತಮ್ಮ ನಿನ್ನ ತಂಗಿಯ ಮರ್ಡರ್ ಮಾಡಿದನೆಂಬ ಹೊರಗಿದೋ? ಅದಾವದು ಅಲ್ಲ. ಲೇ, ನಿನ್ನೆ ನಡೆದ ರೈತ ಸಂಘಟನೆಯ ಕಳಸ ಬಂಡೂರಿ ಮಾರೋ ಹೋರಾಟದ ಸಮಾವೇಶದಲ್ಲಿ ನಿನ್ನವರ ಕಡೆಯಿಂದ ಬಾಂಬು ಹಾರಿಸಿ ಆ ಸಮಾವೇಶವನ್ನು ಸ್ಮಶಾನ ಮಾಡಿಸಿದಿ. ನಿನ್ನ ಹೊಲಸ ಬುದ್ಧಿಯಿಂದ ನನ್ನ ತಂಗಿಯ ತಲೆ ಕೆಡಿಸಿದೆ, ನಿನ್ನ ದುಷ್ಟ ಬುದ್ಧಿಯಿಂದ ಇಡೀ ನಮ್ಮ ಸರ್ವ ಆಸ್ತಿಯನ್ನು ಕಸಿದುಕೊಂಡೆ. ಆದರೂ ಸುಮ್ಮನಾದೆ. ಆದರೆ ಈ ಮುಗ್ಧ ರೈತರ ಮೇಲೆ ಕೈ ಮಾಡಿದರೆ ಮಗನೇ ನಿನ್ನ ಕೈಯನ್ನು ಇದು ಬರೀ ಶಾಂಪಲ್, ಇನ್ನು ಮುಂದಿದೆ ಬಂಪರ್ ಆಫರ್. ಏ ಬಂಪರ್, ರೈತನ ಬೆಳೆದ ಅನ್ನವನ್ನು ಉಂಡು ಅವನಿಗೆ ಅನ್ಯಾಯ ಮಾಡಿವಿಯಲ್ಲ, ನೀನು ಇಂದಿಲ್ಲ ನಾಳೆ ಅನ್ನವಿಲ್ಲದೆ ಸತ್ತು ಹೋಗಬೇಕಾಗುತ್ತದೆ. ನಾನು ಹೆದರಿ ಇಷ್ಟಕ್ಕೆ ನಿಲ್ಲಿಸುವುದಿಲ್ಲ ಈ ನನ್ನ ಹೋರಾಟ.
ಇಡೀ ಕರ್ನಾಟಕದ ತುಂಬ ರೈತ ಸಂಘಟನೆಯನ್ನು ಕಟ್ಟಿ ನಿಮ್ಮಂತ ಕೆಟ್ಟ ನಾಯಿಗಳಿಗೆ ತಕ್ಕ ಪಾಠ ಕಲಿಸುವವರೆಗೂ ನಿಲ್ಲಿಸುವುದಿಲ್ಲ. ನಾಡಿನ ಖ್ಯಾತ ವ್ಯಕ್ತಿಗಳು, ಸನ್ಯಾಸಿಗಳು, ಮಠಾಧೀಶ, ಧಾರ್ಮಿಕ ಮುಖಂಡರು, ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು, ವಿಜ್ಞಾನಿಗಳು, ಕಲಾವಿದರು, ಸಿನಿಮಾ ನಟರು, ರಾಜಕಾರಣಿಗಳು, ಪತ್ರಕರ್ತರು, ಕ್ರೀಡಾಪಟುಗಳು ನನ್ನ ಕೈವಶದಲ್ಲಿರುವಾಗ ನೀನೇನು ಮಾಡಲು ಸಾಧ್ಯವಿಲ್ಲ. ಕಿತ್ತೂರಿನ ತಿಪ್ಪೆಯಲ್ಲಿ ಹುಟ್ಟಿದ ಇಲಿ, ಆರೂವರೆ ಕೋಟಿ ಕನ್ನಡಿಗರ ಕಂದ, ನನ್ನ ತಮ್ಮ ಒಬ್ಬನ ಸಾಕು, ಏನಿಲ್ಲ ರಘು ಹತ್ತಿದ ಅಂತಸ್ತನ್ನು ಸುಟ್ಟ. ಅವನಿಗೆ ನನ್ನ ಎದುರುಗಡೆ ಬಂದು ನಿಲ್ಲುವುದಕ್ಕಿಂತ ಮುಂಚೆ ಅವನ ಎದೆ ಗುಂಡಿಗೆ ಗಟ್ಟಿದೆಯಾ ಎಂದು ಮುತ್ತಿ ನೋಡಿಕೋ ಎಂದು ಹೇಳು. ರಾಮ, ತಂಗಿ ಹೇಗೆ ಸತ್ತಳೆಂದು ವಿಚಾರಿಸುತ್ತಿಲ್ಲ? ಅವಳನ್ನು ಕೊಂದಿದ್ದು ನಾನೇ. ಅವಳ ಬಗಲಲ್ಲಿದ್ದ ನನ್ನ ಕಾಮದ ಸಾಕ್ಷಿ ಕೂಸಿನ ಕುತ್ತಿಗೆಯ ಹಿಸಿಗೆ ಆ ಕೊಲೆಯನ್ನು ನಿನ್ನ ತಮ್ಮನ ಮೇಲೆ ಹಾಕಿ ನನ್ನ ದಾರಿಯನ್ನು ನಾನು ಸುಗಮ ಮಾಡಿಕೊಂಡೆ. ಹೇಗಿದೆ ಈ ವಜ್ರಕಾಂತನ ಕುತಂತ್ರದ ವಜ್ರದ ಬಲೆ? ನನ್ನ ತಂಗಿಯಗೋಸ್ಕರವಾಗಿ ಇಡೀ ಆಸ್ತಿಯನ್ನು ತ್ಯಜಿಸಿದೆವು, ಆದರೆ ಅವಳನ್ನು ಕೊಲೆಗೈದ ಕೊಲೆಗಡಕ ನಿನ್ನಂತ ಪಾಪಿ, ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬೇಕೇ? ನಿನ್ನನ್ನು ಕೊಲೆ ಮಾಡಿ ಮಗಳೇ ನಾನು ಜೈಲು ಸೇರಿದರ ಚಿಂತೆ. ಅಮ್ಮ ಅಯ್ಯೋ ಹುಲಿಯೋ, ಬೆಂಕಿ ವಜ್ರ ರೈತರಿಂದ ಬಾಜಿಕೊಂಡ ತಿದ್ದ ಕೊಬ್ಬಿನ ಮಬ್ಬಿನ ಹಣದಲ್ಲಿ ನಿಮ್ಮಿಬ್ಬರ ದೇಹವನ್ನು ತುಂಡರಿಸಲು ಬರುತ್ತಾನೆ ನನ್ನ ತಮ್ಮ ಹುಲಿಯ. ಮೋಸದಿಂದ ಹೊಡೆದ ನಾಲಾಯ್ಕರೇ, ಈ ಬೆಂಕಿಯ ಮಧ್ಯ ಪೆಟ್ಟನ್ನು ಗುಡ್ ಬೆಂಕಿ ಗುಡ್ ಒಳ್ಳೆಯ ಸಮಯಕ್ಕೆ ಬಂದು ಈ ಕುಣ್ಣಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ಲೇ ರೈತ ಸಂಘದ ಅಧ್ಯಕ್ಷ ರಾಮಣ್ಣ, ನನ್ನ ಕಣ್ಣೆದುರಿಗೆ ಸುತ್ತೂರಿನ ಶ್ರೀಮಂತ ಈ ಓಡ ಒಡೆಯ ವಜ್ರ ಕಾಂತರ ಕೊಲೆ ಮಾಡುವಷ್ಟು ಧೈರ್ಯ ಬಂತೇನೋ ಪಡಬಟ್ಟಿ ಮಗಳೇ. ನಾನು ಹೊಡೆಯುವ ಒಂದು ಕಡೆ ಅಲ್ಲ ಮಗಳೇ, ಒಂಬತ್ತು ಕಡೆ ಗಾಳಿ ಹೊರಗೆ ಬರಬೇಕು, ಹಾಗೆ ಹೊಡೆಯುತ್ತೇನೆ. ಬೆಂಕಿ ಹೊಡು ನನಗೆ ಆ ಬಡಿಗೆಯನ್ನು, ನನ್ನ ಕೈ ಮೇಲೆ ಮಾಡಿ, ನನ್ನ ಮೈ ಮೇಲೆ ಕೈ ಮಾಡಿದೆ ಇವನನ್ನು ಬಾದಕಲು ಬಿಡಬಾರದು. ಅಯ್ಯೋ ಪಾಪಿಗಳೇ, ಚೀರು ಮಗನೇ, ಅಯ್ಯೋ ಚೀರು ಮಗನೇ ಚೀರು. ಬೆಂಕಿ, ಜೀವನನ್ನು ಬಾಂಬೆಯಲ್ಲಿ ಭಿಕ್ಷೆ ಬೇಡಲು ಹಚ್ಚು, ಅಲ್ಲಿ ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡಲಿ. ವಜ್ರಕಾಂತ,
ಇವನು ಇಲ್ಲೇ ಇದ್ದರೆ ರೈತ ಸಂಘ ಆ ಸಂಘ ಎಂದು ನಮಗೆ ಮುಳ್ಳಾಗುತ್ತದೆ. ಇವನಿಗೆ ಸೂಕ್ತವಾದ ಸ್ಥಳವೆಂದರೆ ಬಾಂಬೆ, ಅಲ್ಲೇ ಭಿಕ್ಷೆ ಬೇಡಲಿ. ಅಲ್ಲೇನು ಮಾಡುತ್ತಿರುವ ಬಾಯಿಲಿ? ಓ ಅಪ್ಪ ಅಪ್ಪ, ನಿಮ್ಮ ಬರ್ತಾ ಬರ್ತಾ ನೋಡಿ ನನಗೆ ಅಕ್ಕ ಚಕ್ರ ಬಂದಾಗ ಆಯ್ತು ಅಪ್ಪ. ಈ ದರಿದ್ರ ದೇಹವನ್ನು ಬೀಸಾಕಿ ಬರೋಣ. ರೈತನಾಗಿ ಮುಟ್ಟಿಸಬೇಕಮ್ಮ. ಹಣವಿಲ್ಲದ ಪುರುಷನನ್ನು ವೇಷಿ ತೊರೆಯುತ್ತಾರೆ, ಸ್ವತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಣದ ಮರವನ್ನು ಪಕ್ಷಿಗಳು ತೊರೆಯುವವು. ಆದರೆ ರಾಮ ತಮ್ಮನನ್ನು ಈ ಹೊತ್ತ ಜನರಿಂದಲೇ ತೊರೆಯುವಾಗ ಮಾಡದಿದ್ದರೆ ಸುತ್ತೂರಿನ ಸೀಮೆ ಒಡೆಯ ವಜ್ರಕಾಂತನೇ ಅಲ್ಲ. ಇಲ್ಲಿವರೆಗೆ ಎಲ್ಲಿಗೆ ಹೋಗಿದ್ದೆ? ನನ್ನನ್ನು ನೋಡಿದರೆ ಈ ಊರಿನ ಜನ ಹೆದರಿ ಗಾಟ ಗಾಟ ನಡುಗುತ್ತಾರೆ. ಅಂಥದರಲ್ಲಿ ನಿನ್ನಿಂದ ನನ್ನ ಮಾನ ಮರ್ಯಾದೆ ಹಾಳಾಗುತ್ತಿದೆ. ಅಣ್ಣ, ನೀನ್ ತುಂಬಾ ತಪ್ಪಿಕೊಂಡಿದ್ದೀಯ. ಈ ಜನರು ಹೆದರೋದು ಕ್ರೂರ ಮೃಗಗಳಿಗೆ ವಿನಃ ಮನುಷ್ಯರಿಗಲ್ಲ. ಬಟ್ ಇಷ್ಟರ ಮೇಲೆ ಅವರ ಅನಿಸಿಕೆ ಆ ಮೃಗಕ್ಕಿಂತ ನೀನು ಕೀಳವಾಗಿದ್ದೀಯ ಅಂತ ಅವ್ರ ಅರ್ಥ. ಹಲೋ ಮಿಸ್ಟರ್ ಬ್ರದರ್, ನಾನು ಹೇಳಿದ ಮಾತು ತಮಗೂ ಪರಿಪೂರ್ಣವಾಗಿ ಅರ್ಥವಾಗಿರ್ಬೇಕಲ್ಲ. ಬಲ್ಲ ಬ್ರದರ್, ಬಾಯ್. ತಂದೆ ತಾಯಿ ಇಲ್ಲದ ಅನಾಥಳೆಂದು ಮುತ್ತಿನಿಂದ ಸಾಕಿದರೆ ನನ್ನ ವಿಚಾರಗಳಿಗೆ ವಿರೋಧವಾಗಿ ನಡೆದುಕೊಳ್ಳುತ್ತಿರುವೆ ಅಂದ ಮೇಲೆ ನಿನಗೊಂದು ಗತಿ ಕಾಂಚೆ ಕಾಣಿಸುತ್ತದೆ. ಹಲೋ, ಓಕೆ ರಾಣಿ, ಈಗಲೇ ಬಂದೆ.